ಈ ಬೇಸಿಕಲಿ ಎಲ್ಲ ಕಡೆ ತುಂಬ ಸುಲಭವಾಗಿ ಸಿಗೋ ಅಂತ ಈ ಗ್ರೇಪ್ಸ್ನ ತೊಗೊಂಬಂದು ನೀವೇನಾದರೂ ಈ ರೀತಿ ಅಲ್ವಾ ಮಾಡಿದ್ರೆ ಮನೇಲಿ ಒಂದು ನಿಮಿಷಕ್ಕೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಡಿಫ್ರೆಂಟ್ ಆಗಿರೋವಂಥ ಒಂದು ರೆಸಿಪಿ ತಿನ್ನೋದಕ್ಕೆ ಉಳಿ ಸಿಹಿ ಎಲ್ಲ ಮಿಕ್ಸ್ ಆಗಿರುವಂಥ ಒಂದು ಒಳ್ಳೆ ಫ್ಲೇವರ್ನ ನಿಮ್ಗೆ ಕೊಡುತ್ತೆ ಈ ಅಲ್ವಾ ಮಾಡೋದು ತುಂಬನೇ ಸುಲಭ ಅಷ್ಟೇ ಅಲ್ಲ ಗ್ರೇಪ್ಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಪ್ರತಿನಿತ್ಯ ತಿನ್ನೋದ್ರಿಂದ ನಾವು ತೂಕನ ಕಡಿಮೆ ಮಾಡ್ಕೋಬಹುದು ಮತ್ತೆ ಜೀರ್ಣ ಜಾಸ್ತಿ ಮಾಡ್ಕೋಬಹುದು ಆರೋಗ್ಯ ದೃಷ್ಟಿಯಲ್ಲಿ ತುಂಬಾ ಬೆನಿಫಿಟ್ಸ್ ಇರುವಂತ ಫ್ರೂಟ್ಸ್ ಗಳಲ್ಲಿ ಗ್ರೇಪ್ಸ್ ಕೂಡ ಒಂದು ನಾನು ವಿಡಿಯೋ ಮಾಡ್ತಾ ಇದು ಬೆನಿಫಿಟ್ಸ್ ಏನು ಅನ್ನೋದ್ರ ಒಂದೊಂದೇ ಹೇಳ್ತಾ ಹೋಗ್ತೀನಿ ಈಗ ಒಂದು ಕೆಜಿ ಅಷ್ಟು ಗ್ರೀನ್ ಗ್ರೇಪ್ಸ್ ತಗೊಂಡಿದ್ದೀನಿ ಇದ್ರಲ್ಲೂ ಕೂಡ ನೀವು ಉದ್ದಕ್ಕಿರೋ ತಗೊಳ್ಳಿ ಗುಂಡುಕಿದ್ರೆ ಹುಳಿ ಅಂಶ ಜಾಸ್ತಿ ಇರುತ್ತೆ ಈ ರೀತಿ ಇದ್ರೆ ಸ್ವೀಟ್ ಜಾಸ್ತಿ ಇರೋದ್ರಿಂದ ನೀವು ಶುಗರ್ನ ನ ಕಡಿಮೆ ಬಳಸ್ಬಹುದು ಗ್ರೇಪ್ಸ್ ನ ಚೆನ್ನಾಗಿ ತೊಳೆದು ಅದನ್ನೆಲ್ಲ ಬಿಡಿಸಿಟ್ಕೊಂಡು ಈಗ ಮಿಕ್ಸಿಗೆ ಹಾಕಿ ಒಂದು ಅರ್ಧ ಕಪ್ ಅಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಜ್ಯೂಸ್ ಮಾಡ್ಕೊಳ್ಳಿ ಜ್ಯೂಸ್ ಮಾಡಾದ್ಮೇಲೆ ಈ ತರ ಜರಡಿ ಒಂದು ಬೌಲ್ ಇಟ್ಬಿಟ್ಟು ನೀವು ಫಿಲ್ಟರ್ ಮಾಡ್ಕೊಬೇಕಾಗುತ್ತೆ ಒಂದೇ ಸರಿ ಒಂದು ಕೆ ಜಿ ಗ್ರೇಪ್ಸ್ ನಾನು ಹಾಕೊಂಡಿರಲಿಲ್ಲ ಅರ್ಧ ಅರ್ಧ ಕೆ ಜಿ ಹಣ್ಣಿಂದ ಜ್ಯೂಸ್ ಮಾಡ್ಕೊಂಡು ಈ ರೀತಿ ಫಿಲ್ಟರ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ರೀತಿ ನೀವು ಫಿಲ್ಟರ್ ಮಾಡ್ಕೊಂಡಾಗ ನಿಮಗೆ ಎಕ್ಸ್ಟ್ರಾ ಬೇಡದೇ ಇರೋ ಸಿಪ್ಪೆ ಬರುತ್ತಲ್ಲ ಅದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ ಅದನ್ನ ನಾವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನ ಬಿಸಾಕ್ ಬಿಡೋಣ ಈ ರೀತಿ ಹಲ್ವಾ ಮಾಡಿದ್ರೆ ಗ್ರೇಪ್ಸ್ ತಿಂದಿರೋ ಮಕ್ಕಳು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ ನೀವು ಇದನ್ನ ಮಕ್ಕಳಿಗೆ ನೀವು ಸ್ನಾಕ್ಸ್ ತರ ಕೂಡ ಅವ್ರಿಗೆ ಬಾಕ್ಸ್ ಹಾಕಿ ಕಳಿಸಬಹುದು ನೀವು ಈ ರೀತಿ ಏನಾದ್ರು ಗ್ರೇಪ್ಸ್ ಹಲ್ವಾ ಮಾಡಿದ್ರೆ ಯಾರು ಹುಳಿ ಅಂತ ಗ್ರೇಪ್ಸ್ ತಿಂತಿರೋ ಅವರು ಕೂಡ ತುಂಬಾ ಇಷ್ಟಪಟ್ಟು ಖುಷಿ ಖುಷಿಯಾಗಿ ತಿಂತಾರೆ ಈಗ ಒಂದ್ ಲೀಟರ್ ಅಷ್ಟು ಜ್ಯೂಸ್ ರೆಡಿ ಆಗಿದೆ ಈಗ ಒಂದ್ ಕಪ್ ಅಷ್ಟು ನಾನು ಕಾರ್ನ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈ ರೀತಿ ನಾವು ಕಾರ್ನ್ ನ ಮಿಕ್ಸ್ ಮಾಡೋದ್ರಿಂದ ಅಲ್ವಾ ಕನ್ಸಿಸ್ಟೆನ್ಸಿ ನಿಮ್ಗೆ ಚೆನ್ನಾಗಿ ಬರುತ್ತೆ ಕಾರ್ನ್ ಫ್ಲೋರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ್ದೇ ಗಂಟ ಇಲ್ದಿರೋ ಹಾಗೆ ನೋಡ್ಕೊಳ್ಳಿ ಈ ರೀತಿ ಕಲ್ಸಾದ್ಮೇಲೆ ನಾವು ಸ್ಟೌವ್ ಹಚ್ಚಿ ಒಂದ್ ಕಡಾಯಿನ ಇಟ್ಬಿಟ್ಟು ಪಾಕ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಯಾಕಂದರೆ ನಾವು ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದರಿಂದ ಒಂದು ಕಪ್ ಹಾಕಿದ್ದೀನಿ ಮತ್ತು ಗ್ರೇಪ್ಸ್ ಕೂಡ ತುಂಬ ಸಿಹಿಯಾಗಿತ್ತು ಅದಕ್ಕೋಸ್ಕರ ನೀವೊಂದು ಸರಿ ಮಾಡೋದಕ್ಕಿಂತ ಮುಂಚೆ ಚೆಕ್ ಮಾಡಿಕೊಳ್ಳಿ ಅದು ಹುಳಿ ಇದ್ರೆ ಒಂದು ಕಪ್ ಬದಲು ಒಂದೂವರೆ ಕಪ್ ಹಾಕೊಳ್ಳಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ನೀರು ಹಾಕೊಳ್ಳಿ ಇಲ್ಲಿ ನಾನು ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ಇದನ್ನು ಹಾಕಾದ್ಮೇಲೆ ಚೆನ್ನಾಗಿ ಸರಿ ಕುದಿಸ್ಕೊಳ್ಳಿ ಇನ್ನೇನು ಒಂದೆಳೆ ಪಾಕ ಬರ್ತಿದೆ ಸ್ವಲ್ಪ ಅಂಟೋದಕ್ಕೆ ಶುರು ಆಗ್ತಿದೆ ಅಂದಾಗೇ ನಾವೇನು ಮಾಡಬೇಕಂದ್ರೆ ಕಲಿಸ್ಕೊಂಡಿರೋ ಅಂಥ ಹಿಟ್ಟು ಈ ಜ್ಯೂಸ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಲ್ವಾ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಿಟ್ಬಿಟ್ಟು ಸ್ಟವ್ ಹಚ್ಚಿ ಹೋಗಬಾರ್ದು ಅಲ್ಲೇ ನಿಂತ್ಕೊಂಡು ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ಅದು ತಳ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಹತ್ತು ನಿಮಿಷ ಹಾಕ್ತಿದ್ದಂಗೆ ಈ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ನಿಮಗೆ ಇಷ್ಟು ಶೈನಿಂಗ್ ಆಗಿದೆ ನೋಡಿ ಮತ್ತು ನಾನು ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಕೂಡ ಬಳಸಿಲ್ಲ ಯಾಕಂದರೆ ಇದನ್ನು ನಿಮಗೆ ಬಳಸ್ಬಿಟ್ಟು ತುಂಬ ಡಾರ್ಕ್ ಗ್ರೀನಾಗಿ ತೋರಿಸಿ ನಿಮಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ಬೋದಾಗಿತ್ತು ಆದರೆ ಅದು ಒಳ್ಳೆಯದಲ್ಲ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅದಕ್ಕೋಸ್ಕರ ಈ ಅಲ್ವ ಬೇಯ್ತಾ ಬೇಯ್ತಾ ಗಟ್ಟಿ ಆಗ್ತಾನೆ ಬರ್ತಾ ಇರುತ್ತೆ ಅವಾಗೆಲ್ಲ ನೀವೇನು ಮಾಡಬೇಕಂದ್ರೆ ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಅಂತೂ ಬೇಕೇ ಬೇಕು ಇದನ್ನು ಮಾಡೋಕ್ಕೆ ಹಂತ ಹಂತವಾಗಿ ಯಾವಾಗ ಗಟ್ಟಿ ಅನಿಸುತ್ತೋ ಆವಾಗೆಲ್ಲ ಒಂದೊಂದು ಸ್ಪೂನ್ ತುಪ್ಪ ಹಾಕೊಳ್ತಾ ನೀವು ತಿರುಗಿಸ್ಕೊಳ್ತಾ ಅವಾಗ ಅವಾಗೇನಾಗುತ್ತೆ ಅಂದರೆ ಅದು ಪಾತ್ರೆಗೆ ಕಚ್ಕೊಳ್ಳಲ್ಲ ನೋಡಿ ಈ ರೀತಿ ತುಪ್ಪ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನಿಮ್ಗೆ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಗ್ರೇಪ್ಸಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನು ನಾವು ಜಾಸ್ತಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಇದರಲ್ಲಿ ಕಬ್ಬಿಣ ಅಂಶ ಕೂಡ ಜಾಸ್ತಿ ಇದೆ ಹಾಗಾಗಿ ಇದು ನಮ್ಮ ದೇಹದಲ್ಲಿ ರಕ್ತ ಕೂಡ ಜಾಸ್ತಿ ಮಾಡುತ್ತೆ ನೋಡಿ ಈಗ ಒಂದು ಹದ ಬಂದಿದೆ ಈ ಹದದಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಾವು ಈ ರೀತಿ ತೆಗೆದು ಅದನ್ನು ಉಂಡೆ ಮಾಡಿದ್ರೆ ಅದು ಕಚ್ಕೋಬಾರ್ದು ಕೈಗೆ ಆ ಅಂತ ಬಂತು ಅಂದರೆ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ ಅವಾಗ ನಾವೇನು ಮಾಡಬೇಕಂದ್ರೆ ಡ್ರೈ ಫ್ರೂಟ್ಸ್ನ ಹಚ್ಚಿಟ್ಕೊಂಡಿರಬೇಕು ನಿಮಗೆ ಎಷ್ಟು ಡ್ರೈ ಫ್ರೂಟ್ಸ್ ಬೇಕೋ ಅಷ್ಟು ಹಾಕೊಳ್ಳಿ ಹಾಕಾದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈ ಹಂತದಲ್ಲಿ ನೀವು ತುಪ್ಪ ಹಾಕಿದ್ರು ಕೂಡ ಅದು ತಗೊಳ್ಳೋಲ್ಲ ಯಾಕಂದರೆ ಹಲ್ವಾ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಹಾಗಾಗಿ ಅದರಲ್ಲಿ ತುಪ್ಪ ಬಿಡ್ತಾ ಬಂದಿರುತ್ತೆ ಈ ತುಪ್ಪ ಬಿಡೋ ಹಂತದಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು ಪಾತ್ರೆಗೆ ತುಪ್ಪ ಸಾವಿರ ಇಟ್ಕೊಂಡಿರಬೇಕು ಅದನ್ನು ಅದಕ್ಕೆ ಶಿಫ್ಟ್ ಮಾಡ್ಕೋಬೇಕು ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು ತಣ್ಣಗಾಗೋಕ್ಕೆ ಆ ಅರ್ಧ ಗಂಟೆ ತಣ್ಣಗಾದ್ಮೇಲೆ ನಂತರ ಅದನ್ನು ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ನೀವು ಅದನ್ನು ತಿನ್ಬೋದು ಗ್ರೇಪ್ಸು ಕಣ್ಣಿನ ಒಳ್ಳೇದು ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದು ಇಂಥ ಬೆನಿಫಿಟ್ ಇರೋವಂಥ ಗ್ರೇಪ್ಸ್ನ ತಂದು ನೀವು ಈ ರೀತಿ ಹಲ್ವಾ ಮಾಡ್ಕೊಂಡು ತಿಂದರೆ ಮನೆ ಮಂದಿ ಎಲ್ಲ ಖುಷಿಪಟ್ಟು ತಿಂತಾರೆ ಮಿಸ್ ಮಾಡದೆ ಟ್ರೈ ಮಾಡಿ ಧನ್ಯವಾದಗಳು